ದರ್ಶನ್ ಕೈಯಲ್ಲಿರೋ ಕಡಗದ ರಹಸ್ಯ ಬಯಲಾಯಿತು. ಅದು ಅಂಬಿಯದ್ದಲ್ಲ, ವಿಷ್ಣುದು ಅಲ್ಲ, ಮತ್ತಿನ್ಯಾರದ್ದು? ಡಾಕ್ಟರ್ ವಿಷ್ಣುವರ್ಧನ್ ಅವರ ಕೈಯಲ್ಲಿರುವ ಕಡಗದ ಬಗ್ಗೆ ಗೊತ್ತಿಲ್ಲದ ಕನ್ನಡಿಗರು ಇರೋದು ತುಂಬಾ ಕಮ್ಮಿ. ಅಷ್ಟು ಜನಪ್ರಿಯ ಆ ಕಡಗ. ವಿಷ್ಣುದಾದ ಅಭಿಮಾನಿಗಳ ಪಾಲಿಗಂತೂ ಅದು ಸಂಸ್ಕೃತಿನೇ ಆಗ್ಬಿಟ್ಟಿದೆ ಬಿಡಿ. ಸಾಹಸ ಸಿಂಹನ ನಂತರ ಅಂತಹ ಕಡಗ ಕಂಡದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೈಯಲ್ಲಿ. ಡಿ ಬಾಸ್ ಕೈಯಲ್ಲಿರುವ ಕಡಗದ ಬಗ್ಗೆ ಅನೇಕರಿಗೆ ಕುತೂಹಲ, ಅನುಮಾನ. ಅದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋ ಕಾತುರ. ಅದು ಯಾರದ್ದು, ಯಾರು ಕೊಟ್ಟದ್ದು ಅನ್ನೋ ಕುತೂಹಲ. ಅನೇಕರು ಅದು ವಿಷ್ಣುದಾದ ಅವರತ್ತೆ ಅವರ ನಿಧನದ ನಂತರ ದರ್ಶನ್ ಕೈಗೆ ಬಂದಿದೆ ಅಂತಾನೆ ನಂಬಿದ್ದಾರೆ. ಇನ್ನೂ ಕೆಲವರು ಬಹುಶಃ ಅದನ್ನ ದರ್ಶನ್ ಪ್ರೀತಿಯಿಂದ ಆರಾಧಿಸುವ ಅಂಬರೀಷ್ ಅವರು ಕೊಟ್ಟಿರಬಹುದು ಅಂತ ಅಂದ್ಕೊಂಡವರು ಇದ್ದಾರೆ. ಆದ್ರೆ ಈ ಕಡಗದ ಬಗ್ಗೆ ಯಾವ ಮಾಹಿತಿನೂ ಸಿಕ್ಕಿರಲಿಲ್ಲ. ಇದೀಗ ಯಜಮಾನ ಸಿನಿಮಾದ ಸುದ್ದಿಗೋಷ್ಠಿಯಲ್ಲಿ ತಮ್ಮ ಕೈಯಲ್ಲಿರುವ ಕಡಗದ ಹಿಂದಿನ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ. ದರ್ಶನ್ ಅವರಿಗೆ ಕಡಗ ಹಾಕೋದು ನಿನ್ನೆ ಅಥವಾ ಮೊನ್ನೆಯಿಂದಲ್ಲ, ಸುಮಾರು 36 ವರ್ಷಗಳಿಂದ ಕೈಯಲ್ಲಿ ಕಡಗ ಹಾಕ್ತಿದ್ದಾರಂತೆ. ತಾವು ಮೈಸೂರಿನಲ್ಲಿ ನೆಲೆಸಿದ್ದಾಗ ಸ್ಕೂಲ್ಗೆ ಹೋಗೋ ಟೈಮಿಂದಾನೆ ಕೈಗೆ ಕಡಗ ಹಾಕ್ತಾರಂತೆ ದಾಸ. ಮೈಸೂರಿನಲ್ಲಿ ದರ್ಶನ್ ಫ್ಯಾಮಿಲಿ ನೆಲೆಸಿದ್ದ ಮನೆಯ ಒಂದು ಮಹಡಿಯಲ್ಲಿ ಪಂಜಾಬಿ ಕುಟುಂಬ ಒಂದು ವಾಸವಾಗಿತ್ತು. ಅವ್ರಿಗೆ ಗಂಡು ಮಕ್ಕಳಿರಲಿಲ್ಲ. ಒಂದ್ಸಲ ಅವರು ಗೋಲ್ಡನ್ ಟೆಂಪಲ್ಗೆ ಹೋಗಿದ್ದ ವೇಳೆ ಸಣ್ಣದೊಂದು ತಂದು ನನಗೆ ಕೊಟ್ಟದ್ರು, ಅಲ್ಲಿಂದ ನಾನು ಅದನ್ನ ಹಾಕ್ತಿದ್ದೀನಿ ಅಂತ ಒಂದು ಇಂಟ್ರೆಸ್ಟಿಂಗ್ ಕಥೆಯನ್ನ ಹೇಳ್ತಾರೆ ದಾಸ. ಇನ್ನು ವಿಷ್ಣುವರ್ಧನ್ ಅವ್ರಿಗೆ ಕಡಗ ಅಂದ್ರೆ ಅಭಿಮಾನ, ಪ್ರೀತಿ, ಅದೊಂದು ನಂಬಿಕೆ. ಅದೇ ರೀತಿ ದರ್ಶನ್ ಅವ್ರಿಗೂ ಕಡಗ ಅಂದ್ರೆ ತುಂಬಾ ಪ್ರೀತಿ, ನಂಬಿಕೆ. ಕಾರ್ ಆಕ್ಸಿಡೆಂಟ್ ಆದ ಟೈಮ್ನಲ್ಲಿ ತಮ್ಮ ಕೈಗೆ ಬಲವಾದ ಗಾಯವಾಗಿತ್ತು. ಅಂತ ಟೈಮ್ನಲ್ಲೂ ಕೂಡ ಕೈಯಲ್ಲಿದ್ದ ಕಡಗವನ್ನ ದರ್ಶನ್ ತೆಗಿಲಿಲ್ಲ. ಇನ್ನು ದರ್ಶನ್ ಅವರ ಕೈಯಲ್ಲಿರುವ ಕಡಗದ ಬಗ್ಗೆ ಅನೇಕ ಗಾಸಿಪ್ಗಳಿವೆ. ವಿಷ್ಣುವರ್ಧನ್ ಅವರ ಕಡಗ ದರ್ಶನ್ಗೆ ಸಿಕ್ಕಿದೆ, ಅಂಬರೀಷ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ, ಈ ರೀತಿ ಅದೆಷ್ಟೋ ಮಾತುಗಳಿದ್ವು. ಆದ್ರೆ ಈ ಎಲ್ಲಾ ಮಾತುಗಳು ಸತ್ಯಕ್ಕೆ ದೂರ ಅನ್ನೋದು ಈಗ